ಸೂರ್ಯನ ಸಂಸಾರದ ಬಗ್ಗೆ ತಿಳ್ಕೊಂಡಿದ್ದೀವಿ ಸೂರ್ಯ ಮತ್ತು ಅವನ ಸಂಸಾರದಲ್ಲಿ ಎಂಟು ಗ್ರಹಗಳು ಸುತ್ತಾ ಇವೆ ಅನ್ನೋ ವಿಷಯ ನಮಗೆ ಗೊತ್ತು ಪ್ರತಿಯೊಂದು ಕಡೆಗೂ ಕೂಡ ಈ ಎಂಟು ಗ್ರಹಗಳ ಚಿತ್ರ ಇದೇ ತರಹನೇ ಕಾಣಿಸುತ್ತೆ ಒಂದು ವಿಶೇಷ ಹೇಳಿದ್ರೆ ಇದೆಲ್ಲ ಕೂಡ ನಾವು ಹಬಲ್ ಟೆಲಿಸ್ಕೋಪಿಂದ ತೆಗೆದುಕೊಂಡಂತಹ ಚಿತ್ರಗಳು ಬಹಳ ಸ್ಪಷ್ಟವಾಗಿ ಹಲವಾರು ಡೀಟೇಲ್ಸ್ ಅಂತ ಹೇಳಿದ್ರು ವಿವರಣೆಗಳ ಜೊತೆಗೆ ಎಲ್ಲ ಕಡೆಗೂ ಕೂಡ ಸಿಗುತ್ತೆ ಒಂದು ವಿಶೇಷ ಏನಂತ ಹೇಳಿದ್ರೆ ಇದೆಲ್ಲ ಕೂಡ ಒಂದೇ ರೀತಿಯಾದಂತಹ ಸರ್ಕಲ್ಸ್ ಇರುತ್ತೆ ಅಂದರೆ ಅದರ ಗಾತ್ರ ಎಲ್ಲ ಕೂಡ ಒಂದೇ ಇದೆಯೇನೋ ಅಂತ ಅನಿಸ್ಬಿಡುತ್ತೆ ಆ್ಯಕ್ಚುಲಿ ಹಾಗಿಲ್ಲ ಮರ್ಕ್ಯುರಿ ಅಥವಾ ಬುಧಗ್ರಹ ಅತಿ ಚಿಕ್ಕ ಗ್ರಹ ಅಂತ ನಾವು ಓದಿದ್ದೇವೆ ಗುರುಗ್ರಹ ಅತಿ ದೊಡ್ಡ ಗ್ರಹ ಅಂತ ನಾವು ನೋಡಿದ್ದೀವಿ ಹಾಗೆಯೇ ಕೆಲವಾರು ಉಪಮೆಗಳನ್ನು ಕೂಡ ಅಲಂಕಾರಿಕವಾಗಿ ನಮಗೆ ಹೇಳ್ತಾರೆ ಅದಂದರೆ ಸೂರ್ಯನ ಗಾತ್ರ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಅವನ ವ್ಯಾಸ ಎಷ್ಟು ದೊಡ್ಡದು ಅಂದರೆ ನಮ್ಮ ದೊಡ್ಡ ಗ್ರಹ ಇದೆಯಲ್ಲ ಗುರುಗ್ರಹ ಅದರ ಹನ್ನೊಂದು ಗ್ರಹಗಳನ್ನು ಅದನ್ನು ಅಡ್ಡಲಾಗಿ ವ್ಯಾಸದಲ್ಲಿ ಇಟ್ಬಿಡ್ಬಹುದು ಅಂತ ಹೇಳ್ತಾರೆ ಹಾಗೆಯೇ ಇನ್ನೊಂದು ಉದಾಹರಣೆ ಕೊಡೋದು ಅಂತ ಹೇಳಿದ್ರೆ ನಮ್ಮ ಭೂಮಿಯ ಗಾತ್ರ ಎಷ್ಟು ಚಿಕ್ಕದು ಅಥವಾ ಸೂರ್ಯನ ಗೋಳ ಎಷ್ಟು ದೊಡ್ಡದು ಅಂದರೆ ಎಂಬತ್ತೈದು ಲಕ್ಷ ಭೂಮಿಗಳನ್ನು ಅದರೊಳಗೆ ಹುದುಗಿಸ್ಬೋದು ಅಂತ ಹೇಳ್ತಾರೆ ಇದೆಲ್ಲ ಕೂಡ ನಮ್ಮ ಕಲ್ಪನೆಗೆ ಸಿಗೋದಿಲ್ಲ ಆದರೆ ನಮ್ಮಲ್ಲಿರುವಂತಹ ಮಾಹಿತಿ ಏನೇನಿರುತ್ತೆ ಪ್ರತಿಯೊಂದು ಕಡೆಗೂ ಕೂಡ ಸೂರ್ಯನ ಗಾತ್ರ ಎಷ್ಟು ವ್ಯಾಸ ಎಷ್ಟು ಅಥವಾ ಗುರುಗ್ರಹದ ವ್ಯಾಸ ಎಷ್ಟು ಭೂಮಿಯ ವ್ಯಾಸ ಎಷ್ಟು ಇತ್ಯಾದಿ ಇತ್ಯಾದಿ ಅಂಕಿ ಅಂಶಗಳು ನಮ್ಮ ಮುಂದೆ ಸಿಗುತ್ತವೆ ಹದಿಮೂರು ಲಕ್ಷ ಎಪ್ಪತ್ತೇಳು ಸಾವಿರದ ಆರುನೂರ ನಲವತ್ತೆಂಟು ಕಿಲೋಮೀಟರ್ ಸೂರ್ಯನ ವ್ಯಾಸ ಇದೆ ಅಂತ ನಮಗೆ ಹೇಳಿದಾಗ ಎಷ್ಟು ದೊಡ್ಡದಂತಹ ಸಂಖ್ಯೆಯನ್ನು ಊಹಿಸಿಕೊಳ್ಳುವಂತಹ ಬಗೆ ಹೇಗೆ ನಮ್ಮ ಅರಿವಿಗೆ ನಿಲುಕಿಸಿಕೊಳ್ಳುವಂತಹ ಬಗೆ ಹೇಗೆ ಯಾಕಿದು ಬೇಕಾಗುತ್ತೆ ಅಂತ ಹೇಳಿದ್ರೆ ಸೂರ್ಯನ ಸಂಸಾರದಲ್ಲಿ ಹಲವಾರು ಹೊಳಹುಗಳು ಒಳನೋಟಗಳು ನಮಗೆ ಸಿಗೋದು ಅದರ ಪ್ರಪೋರ್ಷನೇಟ್ ಅಥವಾ ಪ್ರಮಾಣಬದ್ಧವಾದಂತಹ ಒಂದು ಗಾತ್ರಗಳನ್ನು ನಮ್ಮ ಕಲ್ಪನೆಗೆ ನಿಲ್ಲಿಸಿಕೊಂಡಾಗ ಮಾತ್ರ ಹಾಗಾದರೆ ನಾವು ಏನು ಮಾಡ್ಬೋದು ಹದಿಮೂರು ಲಕ್ಷ ಎಪ್ಪತ್ತೇಳು ಸಾವಿರದ ಆರುನೂರ ನಲವತ್ತೆಂಟು ಕಿಲೋಮೀಟರ್ ಸೂರ್ಯನ ವ್ಯಾಸ ಅಂತ ಹೇಳಿದಾಗ ಏನು ಮಾಡ್ಬೋದು ಸೊ ಈಗ ಈ ವಿಡಿಯೋದಲ್ಲಿ ನಾವು ಅದೇ ಕೆಲಸವನ್ನು ಮಾಡೋಣ ನಾವೇ ಒಂದು ಸೂರ್ಯನ ಸಂಸಾರದ ಒಂದು ಮೂರು ಆಯಾಮದ ಅಥವಾ ಎರಡು ಆಯಾಮದ ಚಿತ್ರವನ್ನು ತೆಗೆದುಕೊಳ್ಳೋದು ಹೇಗೆ ಅನ್ನೋದನ್ನ ನೋಡೋಣ ನಾವು ಹದಿಮೂರು ಲಕ್ಷ ಎಪ್ಪತ್ತೇಳು ಸಾವಿರದ ಆರುನೂರ ನಲವತ್ತೆಂಟು ಕಿಲೋಮೀಟರ್ ಇದ್ದದ್ದನ್ನು ನೂರ ಮೂವತ್ತೇಳು ಪಾಯಿಂಟ್ ಏಳು ಆರು ಸೆಂಟಿಮೀಟರ್ ತರಹ ನಾವು ಪರಿಗಣಿಸ್ತೇವೆ ಅಂದರೆ ಸ್ಕೇಲಿಂಗ್ ಡೌನ್ ಅಂತ ಮನ ಪ್ರಮಾಣವನ್ನು ನಾವು ತಗ್ಗಿಸ್ತೇವೆ ಅದೇ ರೀತಿಯಲ್ಲಿ ನಾವು ಪ್ರಮಾಣವನ್ನು ತಗ್ಗಿಸ್ತಾ ಬಂದಾಗ ಜೂಪಿಟರ್ ಅಂದರೆ ಗುರುಗ್ರಹ ಎಷ್ಟಾಗುತ್ತೆ ಎಷ್ಟಿತ್ತು ಒಂದು ಲಕ್ಷ ನಲವತ್ತೆರಡು ಸಾವಿರದ ಏಳ್ನೂರ ನಲವತ್ತು ಕಿಲೋಮೀಟರ್ ಅಂತ ಇದ್ದದ್ದನ್ನು ನಾವು ಕಿಲೋಮೀಟರ್ನ ಸೆಂಟಿಮೀಟರ್ ತರಹ ಮಾಡೋದು ಆಮೇಲೆ ಒಂದು ಎರಡು ಮೂರು ನಾಲ್ಕು ಆದಮೇಲೆ ಒಂದು ಡಾಟ್ ಇಟ್ಬಿಡೋದು ಆವಾಗ ಹೇಗಾಗುತ್ತೆ ಹದಿನಾಲ್ಕು ಪಾಯಿಂಟ್ ಎರಡು ಏಳು ಸೆಂಟಿಮೀಟರ್ ಅಂತ ಆಗುತ್ತೆ ಖಂಡಿತವಾಗಲೂ ಕೂಡ ಹದಿನಾಲ್ಕು ಸೆಂಟಿಮೀಟರ್ ಅನ್ನೋದು ನಮ್ಮ ಜಾಮಿಟ್ರಿ ಬಾಕ್ಸಲ್ಲಿ ಮಾಡುವಂಥದ್ದೇ ಹಾಗೆಯೇ ಶನಿಗ್ರಹವನ್ನು ನೋಡೋಣ ಒಂದು ಲಕ್ಷ ಇಪ್ಪತ್ತು ಸಾವಿರದ ಮೂವತ್ತ್ನಾಲ್ಕು ಕಿಲೋಮೀಟರ್ ಇದ್ದದ್ದನ್ನು ಕಿಲೋಮೀಟ್ರನ್ನ ಸೆಂಟಿಮೀಟ್ರ್ ಅಂತ ಬರೆದು ಬಿಡೋದು ಆಮೇಲೆ ಒಂದು ಎರಡು ಮೂರು ನಾಲ್ಕು ಡೌನ್ ಡಾಟ್ ಇಟ್ಟರೆ ಹನ್ನೆರಡು ಸೆಂಟಿಮೀಟರ್ ಅಂತ ಆಗುತ್ತೆ ಹಾಗೆಯೇ ಯುರೇನಸ್ ಐವತ್ತೊಂದು ಸಾವಿರದ ನೂರ ಐವತ್ತೆರಡು ಕಿಲೋಮೀಟರು ನೆಪ್ಚ್ಯೂನು ನಲವತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತು ಕಿಲೋಮೀಟರ್ಗಳು ನಾಲ್ಕು ಪಾಯಿಂಟ್ ಒಂಬತ್ತು ಆರು ಸೆಂಟಿಮೀಟರ್ಗಳಾಗತ್ತೆ ಹಾಗೆಯೇ ಭೂಮಿ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಇದ್ದದ್ದು ಒಂದು ಪಾಯಿಂಟ್ ಎರಡು ಏಳು ಸೆಂಟಿಮೀಟರ್ನಷ್ಟು ಪ್ರಮಾಣಕ್ಕೆ ತಗ್ಗಿಸ್ಬೋದು ಇದು ವೀನಸ್ ಅಂದರೆ ಶುಕ್ರ ಶುಕ್ರಗ್ರಹ ಹನ್ನೆರಡು ಸಾವಿರದ ನೂರ ನಾಲ್ಕು ಕಿಲೋಮೀಟರ್ ಇದ್ದದ್ದನ್ನು ಒಂದು ಪಾಯಿಂಟ್ ಎರಡು ಒಂದು ಸೆಂಟಿಮೀಟರ್ಗೆ ಇಳಿಸ್ಬೋದು ಹಾಗೆಯೇ ಮಾರ್ಸ್ ಮಂಗಳ ಗ್ರಹ ಆರು ಸಾವಿರದ ಏಳ್ನೂರ ಎಂಬತ್ತೆಂಟು ಕಿಲೋಮೀಟ್ರ್ ಇದ್ದದ್ದನ್ನು ಪಾಯಿಂಟ್ ಆರು ಏಳು ಸೆಂಟಿಮೀಟರ್ ತರಹ ತೊಗೋಬೋದು ಮರ್ಕಿರಿ ಅಂದರೆ ಬುಧಗ್ರಹ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟು ಕಿಲೋಮೀಟ್ರ್ ಇದ್ದದ್ದನ್ನು ಝೀರೋ ಪಾಯಿಂಟ್ ಫೋರ್ ಏಯ್ಟ್ ಸೆಂಟಿಮೀಟರ್ಸ್ನ ಮಾಡ್ಕೋಬೋದು ಈಗ ಇದನ್ನೇ ನೋಡ್ಕೊಂಬಿಡಿ ಇದಿಷ್ಟು ಸೆಂಟಿಮೀಟ್ರ್ಗಳಿರುವಂಥದ್ದು ಖಂಡಿತವಾಗಲೂ ಕೂಡ ನಮ್ಮ ಜ ಒಂದು ಜಮಿಟ್ರಿ ಬಾಕ್ಸನ್ನು ಬಳಸಿಕೊಂಡು ಪ್ರತಿ ಗ್ರಹವೂ ಕೂಡ ವೃತ್ತಾಕಾರದಲ್ಲೇ ಇರೋದರಿಂದ ಅದನ್ನು ಈ ಪ್ರಮಾಣದಲ್ಲಿ ನಾವು ಇಳಿಸಿರುವಾಗ ಇದನ್ನೇ ನಾವು ಸರ್ಕಲ್ಸ್ ಹಾಕಿ ಮಾಡ್ಕೋಬೋದು ಅಂತ ಅರ್ಥ ಇದನ್ನೇ ನೀವು ನೋಡ್ತಾ ಇದ್ರೆ ಕೆಲವಾರು ಸತ್ಯಾಂಶಗಳು ನಮಗೆ ಗೊತ್ತಾಗುತ್ತೆ ಅದೇನಂತ ಹೇಳಿದ್ರೆ ಐದು ಪಾಯಿಂಟ್ ಒಂದು ಒಂದು ಸೆಂಟಿಮೀಟರು ನಾಲ್ಕು ಪಾಯಿಂಟ್ ತೊಂಬತ್ತು ಒಂಬತ್ತು ಆರು ಸೆಂಟಿಮೀಟರ್ ಅಂದರೆ ಯುರೈನಸು ಮತ್ತು ನೆಪ್ಚೂನು ಆಲ್ಮೋಸ್ಟ್ ಸೇಮ್ ಐದೈದು ಸೆಂಟಿಮೀಟರ್ ತರಹ ಇದೆ ಅಲ್ವಾ ಆಲ್ಮೋಸ್ಟ್ ಸೇಮ್ ತರಹ ಇದೆ ಹಾಗೆಯೇ ಭೂಮಿ ಒಂದು ಪಾಯಿಂಟ್ ಎರಡು ಏಳು ಸೆಂಟಿಮೀಟರು ಆಮೇಲೆ ವೀನಸ್ ಶುಕ್ರಗ್ರಹ ಒಂದು ಪಾಯಿಂಟ್ ಎರಡು ಒಂದು ಸೆಂಟಿಮೀಟರ್ ಆಲ್ಮೋಸ್ಟಿನೋ ಸೇಮ್ ಅಂದರೆ ನಮ್ಮ ಗಾತ್ರದಲ್ಲೇ ಇದೆ ಹಾಗೆಯೇ ಮಂಗಳ ಗ್ರಹ ಪಾಯಿಂಟ್ ಆರು ಏಳು ಇದು ನೋಡಿ ಒಂದು ಪಾಯಿಂಟ್ ಎರಡು ಆಲ್ಮೋಸ್ಟಿನ ಫಿಫ್ಟಿ ಪರ್ಸೆಂಟ್ ಇದೆ ಸೊ ಈ ತರಹ ನಮ್ಮ ಎಣಿಕೆಗೆ ಇದು ಸೆಂಟಿಮೀಟರ್ನಲ್ಲಿ ಮಾಡಿಕೊಂಡಾಗ ನಮಗೆ ದಕ್ಕ ಬಿಡುತ್ತೆ ಈಗ ನೋಡೋಣ ಇದಿಷ್ಟನ್ನು ಕೂಡ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಸೂರ್ಯನನ್ನು ನಾವು ಮಾಡ್ಕೋಬೇಕು ಸೂರ್ಯನ ವ್ಯಾಸ ಎಷ್ಟಿರಬೇಕು ಅದೊಂದು ದೊಡ್ಡದೊಂದು ವೃತ್ತ ಆ ವ್ಯಾಸ ನೂರ ಮೂವತ್ತೇಳು ಪಾಯಿಂಟ್ ಏಳು ಆರು ಸೆಂಟಿಮೀಟರ್ ಇರಬೇಕು ಇದನ್ನು ಎರಡು ಮೂರು ರೀತಿಯಾಗಿ ನಾವು ಮಾಡ್ಕೋಬೋದು ಒಂದು ನ್ಯೂಸ್ ಪೇಪರ್ ಅನ್ನೋದು ನಮಗೆ ಅತಿ ಗಾತ್ರದಾದಂಥ ಒಂದು ಕಾಗದ ನಮಗೆ ಸಿಗುವಂಥದ್ದು ನ್ಯೂಸ್ ಪೇಪರ್ನ ಆಗಲ್ಲ ಎಷ್ಟಿರುತ್ತೆ ಸಾಮಾನ್ಯವಾಗಿ ಒಂದು ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರ್ ಅಂತ ಹೇಳಿದ್ರೆ ಐವತ್ನಾಲ್ಕು ಸೆಂಟಿಮೀಟರ್ ಉದ್ದ ಇರುತ್ತೆ ಹಾಗೇನೆ ಎರಡು ಎರಡು ಪೇಪರನ್ನು ಹಾಕಿದ್ದಾರೆ ನಿಮಗೆ ಖಂಡಿತವಾಗೂ ಕೂಡ ಒಂದು ಅಷ್ಟು ಆಗಿಬಿಡುತ್ತೆ ಸೊ ಎರಡು ಹಾಳೆಯನ್ನು ಈ ಥರ ತೆಗೆದಾಗ ಸೊ ಎರಡು ನ್ಯೂಸ್ ಪೇಪರ್ ಪಕ್ಕದಲ್ಲಿ ಒಂದು ಮಧ್ಯದಲ್ಲಿ ಹಾಕಿ ಟೇಪ್ ಹಾಕೋದು ಆ ಕಡೆ ಒಂದು ನ್ಯೂಸ್ ಪೇಪರ್ ಈ ಕಡೆ ಒಂದು ನ್ಯೂಸ್ ಪೇಪರ್ ಹಾಕ್ಕೊಳ್ಳೋದು ಸೊ ಅದರಲ್ಲಿ ಸೆಂಟರ್ನಲ್ಲಿ ಇಟ್ಕೊಂಬಿಟ್ಟು ವ್ಯಾಸಾನೋದು ಮೂವತ್ತೇಳು ಪಾಯಿಂಟ್ ಏಳು ಆರು ಆದಾಗ ಇದರ ಅರ್ಧವನ್ನು ನಾವು ರೇಡಿಯಸ್ಸಲ್ಲಿ ತೊಗೋಬೇಕು ತ್ರಿಜ್ಯವಾಗಿ ತೊಗೋಬೇಕು ದೊಡ್ಡದೊಂದು ದಾರವನ್ನು ತಗೊಳ್ಳೋದು ಒಂದು ಸೆಂಟರ್ ಪಾಯಿಂಟ್ ಇಟ್ಕೊಂಡ್ಬಿಟ್ಟು ಇದೇ ತರಹಾನೆ ಒಂದು ಪೆನ್ನನ್ನು ಇಟ್ಕೊಂಡು ಒಂದು ಸೋ ದೊಡ್ಡದ ಒಂದು ಸರ್ಕಲ್ ಹಾಕಿದ್ದಾದರೆ ಅದು ಏನಾಗುತ್ತೆ ನೂರ ಮೂವತ್ತೇಳು ಪಾಯಿಂಟ್ ಏಳು ಆರು ಸೆಂಟಿಮೀಟರ್ ಇರುವಷ್ಟು ಒಂದು ದೊಡ್ಡದೊಂದು ವೃತ್ತ ಆಗುತ್ತೆ ಸೂರ್ಯ ಅನ್ನೋದು ಸೂರ್ಯನ ಗಾತ್ರದಲ್ಲೇ ಇರಬೇಕಾದಿಲ್ಲ ಅದರ ಪ್ರಮಾಣವನ್ನು ನಾವು ಎಷ್ಟು ತೆಗೆಸಿದ್ದೀವಿ ಟೆನ್ ಟು ದ ಪವರ್ ಆಫ್ ಮೈನಸ್ ನೈನ್ ಅಷ್ಟು ತೆಗಿಸಿರೋದ್ರಿಂದ ಅದೇ ನಮಗೆ ಸಾಕಾಗುತ್ತೆ ನಾನು ಒಂದು ಫ್ಲೆಕ್ಸ್ ಬ್ಯಾನರ್ನಲ್ಲಿ ಆ ಥರದ್ದೊಂದು ಮುದ್ರಿಸಿದ್ದೇನೆ ಈಗ ಫ್ಲೆಕ್ಸ್ ಬ್ಯಾನರ್ ಎಲ್ಲಿ ಹೆಚ್ಚು ಪ್ರಚಾರದಲ್ಲಿಲ್ಲ ಆದರೆ ಪ್ರತಿಯೊಂದು ಕೂಡ ಫ್ಲೆಕ್ಸ್ ಬ್ಯಾನರಲ್ಲೇ ಅಥವಾ ಇದು ರೈತರ ಪ್ರಿಂಟ್ ಮಾಡಿಸ್ಬೇಕಂತಿಲ್ಲ ನಾವು ಮಕ್ಕಳ ಕೈಯಲ್ಲಿ ನಾವು ಮಾಡಿಸುವಾಗ ಥರ ದೊಡ್ಡದೊಂದು ವೃತ್ತವನ್ನು ಹಾಕಿಸಿ ಒಂದು ಹಳದಿ ಕಲರಿನ ಒಂದು ಪೇಪರನ್ನು ಆದರೆ ಅಂಟಿಸ್ಬೋದು ಅಥವಾ ಹಳದಿ ಕಲರ್ನೇ ಬೇಕಾದರೆ ಪೇಂಟ್ ಮಾಡಬೋದು ಅದು ಒಂದು ತರಹದ ಒಂದು ಗುಂಪು ಚಟುವಟಿಕೆಯಾಗಿ ಮಾರ್ಪಡಿಸ್ಬೋದು ಈಗ ನೋಡೋಣ ಅದನ್ನು ಸೂರ್ಯನನ್ನು ಆ ನೂರ ಮೂವತ್ತೇಳು ಪಾಯಿಂಟ್ ಏಳು ಆರು ಸೆಂಟಿಮೀಟ್ರ್ನಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿ ನಾನು ಹಾಕಿರುವಂತಹ ಪಟ ಸೂರ್ಯನದ್ದು ಇದು ಫ್ಲೆಕ್ಸ್ ಬ್ಯಾನರ್ ಮೇಲೆ ನಾನು ಪ್ರಿಂಟ್ ಮಾಡಿದ್ದೇನೆ ಆದರೆ ಈಗ ಫ್ಲೆಕ್ಸ್ ಬ್ಯಾನರ್ ಮೇಲೆ ಪ್ರಿಂಟ್ ಮಾಡುವ ಹಾಗಿಲ್ಲ ಸೊ ಇದನ್ನು ನೀವು ನ್ಯೂಸ್ ಪೇಪರ್ನಲ್ಲಿ ಬೇಕಾದರೂ ಮಾಡ್ಕೋಬಹುದು ಈ ಒಂದು ದೊಡ್ಡದೊಂದು ಸರ್ಕಲ್ ನಿಮಗೆ ಕಾಣಿಸುತ್ತಲ್ಲ ಇದು ನೂರ ಮೂವತ್ತೇಳು ಪಾಯಿಂಟ್ ಏಳು ಆರು ಸೆಂಟಿಮೀಟರ್ ವ್ಯಾಸದ ಒಂದು ದೊಡ್ಡದೊಂದು ವೃತ್ತ ನಾವು ಮೊದಲೇ ನೋಡಿದ ಹಾಗೆ ಹದಿಮೂರು ಲಕ್ಷ ಎಪ್ಪತ್ತೇಳು ಸಾವಿರದ ಆರುನೂರ ನಲವತ್ತೆಂಟು ಕಿಲೋಮೀಟರ್ ಇರುವಂತಹ ಸೂರ್ಯನನ್ನು ಪ್ರಮಾಣೀಕೃತವಾಗಿ ಅಂದರೆ ಟೆಂಟ್ ದ ಪವರ್ ಆಫ್ ಮೈನಸ್ ನೈನಿಂದ ನಾವು ಭಾಗಿಸಿದಾಗ ನಮಗೆ ನೂರ ಮೂವತ್ತೇಳು ಪಾಯಿಂಟ್ ಏಳು ಆರಕ್ಕೆ ಸಿಗುತ್ತೆ ಸೊ ಈ ಒಂದು ಇದು ನೂರ ಮೂವತ್ತೇಳು ಪಾಯಿಂಟ್ ಏಳು ಆರು ಇದೆಯಾ ಅಂತ ಒಂದು ನಿಮಿಷ ನೋಡೋಣ ಈ ವ್ಯಾಸವನ್ನು ನಾವು ಅಳಿತಾ ಇದ್ದೇವೆ ಇದೀಗ ಒಂದು ಮೀಟರ್ ಆಗಿದೆ ಇಲ್ಲಿ ಗಮನಿಸಿದ್ದಾದರೆ ನೂರ ಮೂವತ್ತೇಳು ಸೆಂಟಿಮೀಟರ್ ಇರೋದು ನಿಮಗೆ ಕಾಣಿಸುತ್ತೆ ಸೊ ಹಾಗಾಗಿ ಇದು ವ್ಯಾಸ ಒಂದು ನೂರ ಮೂವತ್ತೇಳು ಸೆಂಟಿಮೀಟರ್ ಇದೆ ನಾವು ಲೆಕ್ಕಾಚಾರ ಮಾಡಿದ ಹಾಗೆ ಇದು ಸೂರ್ಯನ ಒಂದು ಪ್ರತಿನಿಧಿ ಆಗ್ಬೋದು ಪ್ರಮಾಣೀಕೃತವಾಗಿ ನಾವು ಅದನ್ನು ರೆಡ್ಯೂಸ್ ಮಾಡ್ಕೊಂಡಿದ್ದೇವೆ ಅಂತ ಅರ್ಥ ಈಗ ಮಿಕ್ಕಿದ ಉಳಿದಂತಹ ಗ್ರಹಗಳ ಲೆಕ್ಕಾಚಾರವನ್ನು ನೋಡೋಣ ಇದೇ ಲೆಕ್ಕಾಚಾರದಲ್ಲಿ ಅಂದರೆ ಟೆಂಟಿ ದ ಪವರ್ ಆಫ್ ಮೈನಸ್ ನೈನ್ ಅಷ್ಟು ಅದರ ಪ್ರಮಾಣವನ್ನು ಇಳಿಸಿದಾಗ ಜೂಪಿಟರ್ನ ಒಂದು ವ್ಯಾಸ ಎಷ್ಟಿತ್ತು ಒಂದು ಲಕ್ಷ ನಲವತ್ತೆರಡು ಸಾವಿರದ ಏಳುನೂರ ನಲವತ್ತು ಕಿಲೋಮೀಟರಷ್ಟನ್ನು ನಾವು ಹದಿನಾಲ್ಕು ಪಾಯಿಂಟ್ ಎರಡು ಏಳು ಸೆಂಟಿಮೀಟರ್ ಅಂತ ಪ್ರಮಾಣದಲ್ಲಿ ಇಳಿಸ್ಕೋಬೋದು ಹದಿನಾಲ್ಕು ಪಾಯಿಂಟ್ ಎರಡು ಏಳು ಸೆಂಟಿಮೀಟರ್ ಅಂದರೆ ಅದು ವ್ಯಾಸ ಆಯಿತು ಅದರ ಥ್ರಿಜ್ ಎಷ್ಟೇ ಆಗುತ್ತೆ ಏಳು ಪಾಯಿಂಟ್ ಒಂದು ಸೆಂಟಿಮೀಟರ್ ಆಗುತ್ತೆ ಸೊ ಸ್ಕೇಲನ್ನು ತಗೊಳ್ಳೋದು ಏಳು ಪಾಯಿಂಟ್ ಒಂದು ಸೆಂಟಿಮೀಟರ್ ಅಂದರೆ ಏಳು ಪಾಯಿಂಟ್ ಒಂದು ಸೆಂಟಿಮೀಟರ್ ಈ ಒಂದು ಸರ್ಕಲನ್ನು ನಾನು ಹಾಕಿದ್ದಾದರೆ ಈ ವೃತ್ತ ನೀವು ನೋಡ್ತಾ ಇದ್ದೀರಲ್ವಾ ಇದು ಜ್ಯೂಪಿಟರ್ನ ವೃತ್ತ ಆಗುತ್ತೆ ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಹದಿನಾಲ್ಕು ಪಾಯಿಂಟ್ ಎರಡು ಏಳು ಸೆಂಟಿಮೀಟರ್ ಆಯಿತು ಇದು ಜೂಪಿಟರ್ ಆಯಿತು ಅಂದರೆ ಗುರುಗ್ರಹ ಆಯಿತು ಈಗ ನೋಡಿ ಇದೊಂದು ಎ ಫೋರ್ ಸೈಜ್ ಕಾಗದ ಎ ಫೋರ್ ಸೈಜ್ ಕಾಗದದಲ್ಲೇ ನಾನು ಇದನ್ನು ಬರೀಬೋದು ಉಳಿದಂತೆ ಸ್ಯಾಟ್ರನ್ ಅಂದರೆ ಶನಿಗ್ರಹದ ಅಳತೆ ಎಷ್ಟಾಗುತ್ತೆ ಒಂದು ಲಕ್ಷ ಇಪ್ಪತ್ತು ಸಾವಿರದ ಮೂವತ್ತ್ನಾಲ್ಕು ಕಿಲೋಮೀಟರ್ ಇರುವಂತಹ ವ್ಯಾಸವನ್ನು ನಾವು ಟೆಂಟ್ ದ ಪವರ್ ಆಫ್ ಮೈನಸ್ ನೇನಿಂದ ಭಾಗಿಸಿದಾಗ ಹನ್ನೆರಡು ಸೆಂಟಿಮೀಟರ್ ಅಷ್ಟಾಗುತ್ತೆ ಹನ್ನೆರಡು ಸೆಂಟಿಮೀಟರ್ ವ್ಯಾಸದ ವೃತ್ತ ಅಂದರೆ ಎಷ್ಟಾಗುತ್ತೆ ಅದರ ತ್ರಿಜ್ಯ ಆರು ಸೆಂಟಿಮೀಟರ್ ಸೊ ಆರು ಸೆಂಟಿಮೀಟ್ರನ್ನು ತೊಗೋಣ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಅಂತ ಹೇಳಿದ್ರೆ ಇದು ಶನಿಗ್ರಹ ಹನ್ನೆರಡು ಸೆಂಟಿಮೀಟರ್ ನೀವು ಗಮನಿಸಬೇಕಾಗಿ ಒಂದೇ ಎ ಫೋರ್ ಸೈಜಲ್ಲಿ ಎರಡು ಬೃಹತ್ತಾದಂತಹ ಗ್ರಹಗಳು ಏನಿದೆ ಗುರುಗ್ರಹ ಮತ್ತು ಶನಿಗ್ರಹ ಎರಡರದ್ದು ಕೂಡ ನಾವು ಒಂದು ಸರ್ಕಲನ್ನು ಹಾಕ್ಬಿಟ್ಟಿದ್ದೇವೆ ಸೊ ಅಂದರೆ ಏನರ್ಥ ಆಯಿತು ಈಗ ಇಡೀ ಒಂದು ಗುರುಗ್ರಹವನ್ನು ಅಥವಾ ಶನಿಗ್ರಹವನ್ನು ನಮ್ಮ ಅಳತೆಗೆ ನಾವು ದಕ್ಸ್ಕೊಂಡಿದ್ದೀವಿ ಅಂತ ಅರ್ಥ ಇದನ್ನು ಇದೇ ತರಹನೇ ಬಿಳಿ ಕಾಗದದಲ್ಲಿ ಈ ಥರ ಸರ್ಕಲ್ ಹಾಕ್ಕೊಂಡು ಅದನ್ನು ಕಟ್ ಮಾಡಿ ಚೆನ್ನಾಗಿ ಕಾಣಿಸ್ತೇನೆ ಅನ್ನೋ ದೃಷ್ಟಿಯಿಂದ ನಾನು ಈ ಥರ ಮಾಡಿದ್ದೇನೆ ಈಗ ಇಮಿಡಿಯೇಟಾಗಿ ನೀವು ನೋಡ್ಬೋದು ಸೂರ್ಯನ ಗಾತ್ರ ಇಷ್ಟು ದೊಡ್ಡದಾಗಿರುವಾಗ ನಮ್ಮ ಬೃಹತ್ತಾದಂತಹ ಎರಡು ಗ್ರಹಗಳು ಯಾವ ಪ್ರಮಾಣದಲ್ಲಿ ಇವೆ ಇದು ಇಷ್ಟೇ ಇರೋದು ಇದು ಇಷ್ಟೇ ಇರೋದು ಅಂದರೆ ಏನರ್ಥ ಈಗ ನಮಗೆ ಒಂದು ಉಪಮೆ ಕೊಡ್ತಾರಲ್ಲ ಒಂದು ಅಲಂಕಾರಿಕವಾಗಿ ಹೇಳ್ತಾರಲ್ಲ ದೊಡ್ಡ ಗ್ರಹದವಾದಂತಹ ಜೂಪಿಟರ್ನ ವ್ಯಾಸ ಎಷ್ಟು ಚಿಕ್ಕದು ಅಥವಾ ಸೂರ್ಯನ ವ್ಯಾಸ ಎಷ್ಟು ದೊಡ್ಡದು ಅಂದರೆ ಹನ್ನೊಂದು ಜೂಪಿಟರ್ಗಳನ್ನು ಒಂದರ ಪಕ್ಕದಲ್ಲಿ ಒಂದು ಅದರ ವ್ಯಾಸದಲ್ಲಿ ಕೂಡಿಸ್ಬೋದು ಅನ್ನೋ ಅರ್ಥ ನಮಗೆ ಈ ಗೊತ್ತಾಗುತ್ತೆ ಸೊ ಇದನ್ನೇ ಮುಂದುವರ್ಸೋಣ ಮುಂದುವರ್ಸಿದ್ರೆ ನೆಪ್ಚ್ಯೂನ್ ಮತ್ತು ಯುರೇನಸ್ಗಳು ತಲಾ ಐದು ಪಾಯಿಂಟ್ ಒಂದು ಒಂದು ಅಥವಾ ನಾಲ್ಕು ಪಾಯಿಂಟ್ ತೊಂಬತ್ತು ಆರು ಸೆಂಟಿ ಅಂದರೆ ಐದು ಸೆಂಟಿಮೀಟರ್ ಸೆಂಟಿಮೀಟರಷ್ಟಿರುತ್ತೆ ಐದು ಸೆಂಟಿಮೀಟರ್ ವ್ಯಾಸ ಇರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ನಾವು ಎರಡೂವರೆ ಸೆಂಟಿಮೀಟರ್ನಷ್ಟು ತಗೋಬೇಕು ಎರಡೂವರೆ ಸೆಂಟಿಮೀಟರ್ನಷ್ಟು ತೊಗೊಂಡು ಸೊ ಇಷ್ಟು ತ್ರಿಜ್ಯದ ಒಂದು ವೃತ್ತವನ್ನು ನಾವು ಹಾಕ್ಬೋದು ನಾನು ಹಿಂದೆ ಹೇಳಿದ ಹಾಗೆ ಒಂದು ಬಿಳಿಯ ಕಾಗದದಲ್ಲಿ ಇದೇ ಥರದ ವೃತ್ತಗಳನ್ನು ಹಾಕ್ಕೊಂಡು ನಾನು ಒಂದು ಕಪ್ಪು ಕಾಗದ ಬಣ್ಣದ ಕಾಗದದಲ್ಲಿ ಈ ಥರ ನಾನು ಹೆದ್ದಿದಾಗ ಇದು ಯುರೇನಸ್ ಆಗುತ್ತೆ ಇದು ನೆಪ್ಚೂನ್ ಆಗುತ್ತೆ ಸೊ ಈಗ ನಿಮ್ಮ ಅಳತೆಗೆ ಖಂಡಿತವಾಗಲೂ ಕೂಡ ಸಿಗುತ್ತೆ ಸೂರ್ಯನ ಗಾತ್ರ ಇಷ್ಟು ದೊಡ್ಡದಾಗಿದ್ದಾಗ ಈ ನೆಪ್ಚೂನು ಮತ್ತು ಯುರೇನಸ್ ಗಾತ್ರ ಎಷ್ಟು ಅಂತ ಮರುಕಿರಿ ಬುಧಗ್ರಹ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕಿಲೋಮೀಟರ್ ಅಂದರೆ ಪಾಯಿಂಟ್ ನಾಲ್ಕು ಎಂಟು ಖಂಡಿತವಾಗಲೂ ಕೂಡ ಒಂದು ಪಾಯಿಂಟ್ ಎರಡು ಏಳು ಆಗಲಿ ಪಾಯಿಂಟ್ ಫೋರ್ ಏಯ್ಟ್ ಆಗಲಿ ಇದರಲ್ಲಿ ಅಳಿಯೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೊಂದು ಟ್ರಿಕ್ ಮಾಡಬಹುದು ಅಂತ ಅನಿಸುತ್ತೆ ಅದೇನಂತ ಹೇಳಿದ್ರೆ ಉದಾಹರಣೆಗೆ ನಾವು ವ್ಯಾಸವನ್ನು ಮಾತ್ರ ತೊಗೊಂಡ್ವಿ ಅಲ್ವಾ ಸೊ ಈ ಒಂದು ಈ ಥರ ಹದಿನಾಲ್ಕು ಪಾಯಿಂಟ್ ಎರಡು ಏಳು ವ್ಯಾಸವನ್ನು ತೊಗೊಂಡ್ರೆ ಇದೊಂದು ಸೆಮಿ ಸರ್ಕಲ್ ಆಗುತ್ತೆ ಇದೊಂದು ಸೆಮಿ ಸರ್ಕಲ್ ಆಗುತ್ತೆ ಇದೇ ತರಹನೇ ಒಂದು ಪಾಯಿಂಟ್ ಎರಡು ಏಳು ಒಂದು ಪಾಯಿಂಟ್ ಎರಡು ಏಳು ಅಂತ ಗೆರೆಯನ್ನು ಹಾಕ್ಕೊಂಡು ಈ ಥರ ಒಂದು ಅರ್ಧವೃತ್ತವನ್ನು ಹೀಗೊಂದು ಹೀಗೊಂದು ಹಾಕಿದ್ರೆ ಖಂಡಿತವಾಗಲೂ ಕೂಡ ಇದು ಭೂಮಿಯನ್ನು ಪ್ರತಿನಿಧಿಸಬಹುದು ಯಾಕೆ ಅಂದರೆ ನಾವು ಪ್ರಮಾಣೀಕೃತವಾಗಿ ನಾವು ರೆಡ್ಯೂಸ್ ಮಾಡ್ತಿರೋದೆಲ್ಲ ಬರೀ ಡಯಾಮೀಟರ್ಸ್ ಅಥವಾ ವ್ಯಾಸಗಳನ್ನು ಮಾತ್ರ ಹಾಗಾಗಿ ಒಂದು ಪಾಯಿಂಟ್ ಎರಡು ಏಳು ಸೆಂಟಿಮೀಟರ್ ಇರಲಿ ಒಂದು ಪಾಯಿಂಟ್ ಎರಡು ಒಂದು ಸೆಂಟಿಮೀಟರ್ ಇರಲಿ ಪಾಯಿಂಟ್ ಆರು ಏಳು ಸೆಂಟಿಮೀಟರ್ ಇರಲಿ ಇದೇ ತರಹನೇ ನಾವು ಮಾಡಬೇಕಾಗತ್ತೆ ಸೊ ಏನಾಗುತ್ತೆ ಅದೊಂದು ಬಣ್ಣದ ಕಾಗದಿಗೆ ಹಾಕ್ಕೊಂಡಾಗ ಏನಾಗುತ್ತೆ ಭೂಮಿ ಅನ್ನೋದು ಈ ಗಾತ್ರದಲ್ಲಿದೆ ಇದು ಶುಕ್ರಗ್ರಹ ಇದು ಮಂಗಳ ಗ್ರಹ ಇದು ಮರ್ಕುರಿ ಅಥವಾ ಬುಧಗ್ರಹ ಈಗ ನಿಮಗೆ ಒಂದು ವಿಶೇಷ ಗೊತ್ತಾಗೋದು ಅಂತ ಹೇಳಿದ್ರೆ ಇಡೀ ಈ ಎಂಟು ಗ್ರಹಗಳನ್ನು ಈ ಥರ ಇಟ್ಟಾಗ ಸೂರ್ಯನ ಅಳತೆಗೆ ಈ ಗ್ರಹಗಳು ಎಷ್ಟು ಪ್ರಮಾಣದಲ್ಲಿ ಆ್ಯಕ್ಯುರೇಟಾಗಿ ಅಂದರೆ ಗಣಿತ ರೀತಿಯವಾಗಿ ನಾವು ಪ್ರಮಾಣವನ್ನು ಗೊತ್ತಿ ತಗ್ಗಿಸಿದಾಗ ಎಲ್ಲಿ ಈಗ ಗೊತ್ತಾಗುತ್ತೆ ಗಾತ್ರ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಮುಖ್ಯವಾಗಿ ಗಮನ ಸೆಳೆಯುವಂಥದ್ದು ನಿಮಗೆ ಅಂತ ಹೇಳಿದ್ರೆ ಭೂಮಿ ಅನ್ನೋದು ಇಷ್ಟೇನೇ ಇರೋದು ಅಂತ ಅನಿಸುತ್ತೆ ಅಥವಾ ಗುರುಗ್ರಹ ಅನ್ನೋದು ಸೂರ್ಯನ ಕಂಪೇರ್ ಮಾಡಿದಾಗ ಇಷ್ಟೇನೇ ಇರೋದು ಅಂತ ಅನಿಸುತ್ತೆ ಅಥವಾ ಇಡೀ ಒಟ್ಟು ಗ್ರಹಗಳು ಎಲ್ಲರೂ ಒಂದು ಕಡೆಗೆ ಒಂದು ಸೇರಿಸಿಟ್ಬಿಡ್ಬೋದು ಒಂದು ಮೂಲೆ ಒಳಗೆ ಅಂದರೆ ಸೂರ್ಯನ ಒಂದು ಪರ್ಸೆಂಟಷ್ಟು ಕೂಡ ಇಡೀ ಒಂಬ ಎಂಟು ಗ್ರಹಗಳು ಕೂಡ ಇಲ್ಲ ಅದರ ದ್ರವ್ಯ ರಾಶಿ ಇಲ್ಲ ಅನ್ನೋದು ಪಟ್ಟಂತ ನಮಗೆ ಗೋಚರವಾಗುತ್ತೆ ಸೊ ಸ್ನೇಹಿತರೆ ಒಟ್ಟಿನಲ್ಲಿ ನಾವು ಏನು ಮಾಡ್ತಿದ್ದೀವಿ ಇಲ್ಲಿ ನಾವು ಬರೀ ಒಂದು ಎ ಫೋರ್ ಕಾಗದದಲ್ಲಿ ಈ ತರಹದ ಒಂದು ಲೆಕ್ಕಾಚಾರ ಮಾಡಿ ಅಂದರೆ ಟೆಂಟ್ ದ ಪವರ್ ಆಫ್ ಮೈನಸ್ನಿಂದ ಭಾಗಿಸ್ಕೊಂಡು 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 ಬಂದು ಈ ಒಂದು ಗಾತ್ರದ ಕಲ್ಪನೆಯನ್ನು ಈ ಕಂಪೇರಿಟ್ ಮಾಡಿ ಅಂದರೆ ಹೋಲ್ಸಿಲ್ ನಾವು ನೋಡಬಹುದಾಗಿದೆ ಇದನ್ನೇ ನಾವು ಮೂರು ಆಯಾಮದಲ್ಲೂ ಕೂಡ ನಾವು ಮಾಡಿಕೊಳ್ಬಹುದು ಅಂದರೆ ಸೂರ್ಯನ ಗೋಳ ಇಷ್ಟು ದೊಡ್ಡದಾಗಿ ನಾವು ಮಾಡೋಕ್ಕಾಗದೇ ಇದ್ದರೂ ಕೂಡ ಇದನ್ನು ಹೀಗೆ ಉಳಿಸ್ಕೊಂಡು ಮಿಕ್ಕಿದ್ದನ್ನು ನಾವು ಈ ಗೋಳಗಳನ್ನು ಪ್ಲ್ಯಾಸ್ಟಿಕ್ಕಿನ ಒಂದು ಚೆಂಡುಗಳು ಗಾತ್ರಗಳು ಬೇಕಾದಷ್ಟು ಸಿಗುತ್ತೆ ನಮಗೆ ಅದರಲ್ಲಿ ಹೇಗಾಗುತ್ತೆ ಅನ್ನೋದನ್ನು ಗಮನಿಸ್ಬೋದು ನಾನು ಹೇಳಿದ ಹಾಗೆ ಬರೀ ಒಂದು ವೃತ್ತಗಳನ್ನೇ ಅಲ್ಲದೆ ಮೂರು ಆಯಾಮದಲ್ಲೂ ಕೂಡ ನಾವು ಈ ಒಂದು ಸೋಲಾರ್ ಸಿಸ್ಟಮಿನ ಗ್ರಹಗಳನ್ನು ನಾವು ಊಹಿಸಿಕೊಳ್ಳಬಹುದು ನಾವು ನೂರ ಮೂವತ್ತೇಳು ಪಾಯಿಂಟ್ ಏಳು ಆರು ಸೆಂಟಿಮೀಟರ್ನಷ್ಟು ಸೂರ್ಯನ ಗಾತ್ರ ಇದ್ದದ್ದಾದರೆ ಸೊ ಅದಕ್ಕೆ ಪ್ರಮಾಣೀಕೃತವಾಗಿ ಅದಕ್ಕೆ ಪ್ರಮಾಣಬದ್ಧವಾಗಿ ನಾವು ಅಂದರೆ ಟೆಂತ್ ಬಾಲ್ ಮೈನಸ್ನಿಂದ ಡಿವೈಡ್ ಮಾಡಿ ನಾವು ಸರ್ಕಲ್ ಈ ಥರ ಎಳೆದಿದ್ದೀವಿ ಇದನ್ನೇ ನಾವು ಮೂರು ಆಯಾಮದಲ್ಲಿ ಕೂಡ ಒಂದು ಮಾಡಲ್ಸನ್ನು ಮಾಡ್ಕೋಬೋದು ಈ ಥರದ ಪ್ಲಾಸ್ಟಿಕ್ ಬಾಲ್ಗಳು ಎಲ್ಲ ಕಡೆಗೂ ಸಿಗುತ್ತೆ ನೋಡೋಣ ಈ ಒಂದು ಪ್ಲಾಸ್ಟಿಕ್ ಬಾಲಿನ ಒಂದು ಥ್ರಿಜ್ ಎಷ್ಟಿದೆ ಅಂತ ನೋಡೋಣ ಇದರದ್ದೊಂದು ಪರಿಧಿಯನ್ನು ನಾನು ನೋಡ್ತಾ ಇದ್ದೀನಿ ಯಾಕೆಂದರೆ ಇದರದ್ದು ರೇಡಿಯಸ್ ಆಗಲಿ ಆ ತ್ರಿಜ್ಯವಾಗಲಿ ಅಥವಾ ಒಂದು ವ್ಯಾಸವಾಗಲಿ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೀವು ನೋಡ್ಬೋದು ಈಗ ನಲವತ್ತು ನಲವತ್ನಾಲ್ಕು ಸೆಂಟಿಮೀಟರ್ನಷ್ಟಿದೆ ಸೊ ನಲ್ವತ್ನಾಲ್ಕು ಸೆಂಟಿಮೀಟರ್ ಬೈ ಪೈ ಅಥವಾ ಇಂದ ನಾವು ಡಿವೈಡ್ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ನಿಮಗೆ ಹದಿನಾಲ್ಕು ಪಾಯಿಂಟ್ ಎರಡು ಏಳು ಸೆಂಟಿಮೀಟರ್ ಸಿಗುತ್ತೆ ಇದೇ ತರಹನೇ ಹದಿನಾಲ್ಕು ಪಾಯಿಂಟ್ ಎರಡು ಏಳು ಸೆಂಟಿಮೀಟರ್ನೇ ನಾವು ವ್ಯಾಸವಾಗಿ ನಾವು ಪರಿಗಣಿಸಿದ್ದೇವೆ ಅಂದರೆ ಏನರ್ಥ ಈ ಒಂದು ಚೆಂಡು ಏನಿದೆ ಇದು ಪ್ರಮಾಣೀಕೃತವಾಗಿ ನಾವು ಒಂದು ಜೂಪಿಟರ್ ಅಥವಾ ಗುರುಗ್ರಹ ಅಂತ ಹೇಳ್ಕೋಬೋದು ಹೀಗೇನೆ ಈ ಒಂದು ಚೆಂಡನ್ನು ನೋಡಿ ನೋಡೋಣ ಇದರ ಒಂದು ಪರಿಧಿ ಎಷ್ಟಿದೆ ಅಂತ ನೋಡೋಣ ಇದು ನೀವು ಗಮನಿಸಿದಾದರೆ ಇದು ಮೂವತ್ತು ಪ್ಲಸ್ ಆರು ಮೂವತ್ತಾರು ಸೆಂಟಿಮೀಟರ್ ಮೂವತ್ತಾರು ಸೆಂಟಿಮೀಟರ್ ಡಿವೈಡ್ ಬೈ ತ್ರೀ ಅಂತ ಹೇಳಿದ್ರೆ ಹನ್ನೆರಡು ಸೆಂಟಿಮೀಟರ್ ಆಯಿತು ನಮ್ಮ ಒಂದು ಪ್ರಮಾಣಬದ್ಧವಾಗಿ ನಾವು ಏನು ನಾವು ರೆಡ್ಯೂಸ್ ಮಾಡಿದ್ದೇವೆ ಆವಾಗ ಸ್ಯಾಟ್ರನ್ ಎಷ್ಟಿರುತ್ತೆ ಹನ್ನೆರಡು ಸೆಂಟಿಮೀಟರ್ ವ್ಯಾಸದಷ್ಟಿರುತ್ತೆ ಅಂದರೆ ಈ ಒಂದು ಚೆಂಡಿನ ವ್ಯಾಸ ಹನ್ನೆರಡು ಸೆಂಟಿಮೀಟರ್ ಆಗಿದೆ ಹಾಗಾಗಿ ಇದನ್ನು ಶನಿಗ್ರಹ ಅಂತ ಅಂದ್ಕೋಬೋದು ಸೊ ಇದು ಗುರುಗ್ರಹ ಆಯಿತು ಇದು ಶನಿಗ್ರಹ ಆಯಿತು ಉಳಿದಂತೆ ಐದೈದು ಸೆಂಟಿಮೀಟರ್ ಇರುವಂತಹ ಒಂದು ಈ ಒಂದು ಬಾಲ್ಸ್ ಇದೆಯಲ್ಲ ಇದು ಯುರೇನಸ್ ಮತ್ತು ನೆಪ್ಚೂನ್ ಸೊ ಇದ್ರದ್ದು ಎಷ್ಟಿದೆ ತ್ರಿಜ್ಯ ಎಷ್ಟಿದೆ ಅಥವಾ ಒಂದು ಪರಿಧಿ ಅನ್ನೋದು ಎಷ್ಟಿದೆ ಇದು ಹತ್ತು ಪ್ಲಸ್ ಇಲ್ಲಿ ಐದೂವರೆ ಅಥವಾ ಆರು ಹದಿನಾರು ಸೆಂಟಿಮೀಟರ್ ಡಿವೈಡ್ ಬೇತ್ರಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ ಐದು ಅಷ್ಟು ಬರುತ್ತೆ ಸೊ ಹಾಗಾಗಿ ಇದು ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳನ್ನು ಇದನ್ನು ಪ್ರತಿನಿಧಿಸುತ್ತೆ ಉಳಿದಂತೆ ಒಂದು ಪಾಯಿಂಟ್ ಎರಡು ಏಳು ಸೆಂಟಿಮೀಟರು ಪಾಯಿಂಟ್ ನಾಲ್ಕು ಎಂಟು ಸೆಂಟಿಮೀಟರು ಅದನ್ನು ಮಾಡೋದು ಹೇಗೆ ಅದನ್ನು ಖಂಡಿತವಾಗಲೂ ನಿಮಗೆ ಪ್ಲಾಸ್ಟಿಕ್ ಬಾಲ್ಸು ಸಿಗೋಲ್ಲ ಅದು ಏನು ಸಿಗುತ್ತೆ ಅಂತ ಹೇಳಿದ್ರೆ ಈ ಒಂದು ಬಾಲ್ ಬೇರಿಂಗ್ಸ್ ಅಂತ ನಾವು ಏನು ಹೇಳ್ತೀವಲ್ಲ ಅದು ನಿಮಗೆ ಸಿಗುತ್ತೆ ಬಾಲ್ ಬೇರಿಂಗ್ ಸಿಗುತ್ತೆ ಸೊ ಅದು ಭೂಮಿ ಇದು ಇದು ವೀನಸ್ಸು ಹಾಗೆಯೇ ಇದು ಮಾರ್ಸ್ ಆಗುತ್ತೆ ಅಂದರೆ ಮಂಗಳ ಗ್ರಹ ಆಗುತ್ತೆ ಇದು ಮರ್ಕ್ಯುರಿ ಆಗುತ್ತೆ ಸೊ ಈಗ ನಿಮಗೆ ಒಂದು ಕಲ್ಪನೆಯ ಅಳವಿಗೆ ಇದು ಸಿಗುತ್ತೆ ಭೂಮಿ ಈ ಗಾತ್ರದಲ್ಲಿದ್ದಾಗ ಮಾರ್ಸ್ ಈ ಗಾತ್ರದಲ್ಲಿರುತ್ತೆ ಅಥವಾ ಭೂಮಿ ಈ ಗಾತ್ರದಲ್ಲಿದ್ದಾಗ ಜೂಪಿಟರ್ ಗುರುಗ್ರಹ ಈ ಗಾತ್ರದಲ್ಲಿರುತ್ತೆ ಅಥವಾ ಶನಿಗ್ರಹ ಈ ಗಾತ್ರದಲ್ಲಿರುತ್ತೆ ಸೊ ಹೀಗೆ ನಾವು ಈ ಬಾಲ್ ಬೇರಿಂಗ್ಸು ಮತ್ತು ಈ ಪ್ಲಾಸ್ಟಿಕ್ಕಿನ ಬಾಲ್ಸನ್ನು ಇಟ್ಕೊಂಡ್ಬಿಟ್ಟು ನಾವು ನೂರ ಮೂವತ್ತೇಳು ಪಾಯಿಂಟ್ ಏಳು ಆರು ಸೆಂಟಿಮೀಟರ್ ಇರುವಷ್ಟು ಈ ಒಂದು ದೊಡ್ಡ ವೃತ್ತವನ್ನು ಸೂರ್ಯ ಅಂತ ಪರಿಗಣಿಸಿದರೆ ಪ್ರಮಾಣಬದ್ಧವಾಗಿ ಅಂದರೆ ಟೆಂಟು ದ ಪವರ್ ಆಫ್ ಮೈನಸ್ ನೈನಿಂದ ಡಿವೈಡ್ ಮಾಡಿದಾಗ ಈ ಥರ ನಮ್ಮ ಸೂರ್ಯನ ಸಂಸಾರದ ಎಲ್ಲ ಗ್ರಹಗಳನ್ನು ಕೂಡ ನಮ್ಮ ಅರಿವಿಗೆ ದಕ್ಕಿಸಿಕೊಳ್ಬೋದು